ಅವರ ವ್ಯವಸ್ಥೆ ಸುಮಾರು 5 ವರ್ಷಗಳಿಗೂ ಹೆಚ್ಚು ಕಾಲ ಕರ್ತವ್ಯ ನಿರ್ವಹಿಸಿದರು. ಮತ್ತೆ ಈಗ ತನ್ನೆಲ್ಲರ ಸಮ್ಮುಖದಲ್ಲಿ ಡಾಕ್ಟರ್ ಸುಭಾಷ್ ಸುಬ್ರಹ್ಮಣ್ಯ ಅವರಿಗೆ ಚಪ್ಪಾಳೆ ಮುಖೇನ ಧನ್ಯವಾದ ತಿಳಿಸೋಣ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಪೂಜ್ಯ ಸ್ವಾಮೀಜಿಯವರಿಗೆ ಗೌರವ ಸಲ್ಲಿಸ್ತಾ ಇದೆ. ಸ್ವಾಮೀಜಿಯವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗ ಗೌರವ ಸಮರ್ಪಣೆ ಮಾಡ್ತಾ ಇದೆ. ನಾವೆಲ್ಲೂ ಕೂಡ ಚಪ್ಪಾಳೆ ಮುಖೇನ ಸಾಕ್ಷಿಯಾಗೋಣ. ಕಾರ್ಯಕ್ರಮದ ಹಿರಿಯ ಸಾನ್ನಿಧ್ಯವನ್ನು ಮಹಾಸ್ವಾಮೀಜಿಯವರು ಧನ್ಯವಾದಗಳನ್ನು ಸಮರ್ಪಣೆ. ಕ್ರಾಂತಿ ಕ್ರೀಡಾ ಸಂಗೊಳ್ಳಿ ರಾಯಣ ಪ್ರತಿಷ್ಠಾನ ವತಿಯಿಂದ ಅಧ್ಯಕ್ಷರಾದ ಸಂಗೊಳ್ಳಿ ಕೃಷ್ಣಮೂರ್ತಿ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳು ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿ. ಆತ್ಮೀಯ ಬಂಧುಗಳೇ, ಎಲ್ಲ ಆಹ್ವಾನಿತರಿದ್ದಾರೆ, ಇತರ ಎಲ್ಲ ಸ್ನೇಹಿತರೆ, ಶ್ರೀ ಕೃಷ್ಣಮೂರ್ತಿಯವರೇ, ಇತರ ಎಲ್ಲ ಸ್ನೇಹಿತರೆ, ನಾನು ಹಿಂದಿನೇ ಹೇಳಿದ್ದೆ, ಇಲ್ಲಿ ಬಹಳ ತಲಾತುರಿನಲ್ಲಿ ಮತ್ತೆ ಜಾಗ ಕಡಿಮೆ ಇರತಕ್ಕಂಥ ಜಾಗದಲ್ಲಿ ಸಂಗೊಳ್ಳಿ ರಾಯಣ್ಣವರ ಜಯಂತ್ಯೋತ್ಸವ ಇರ್ಬೋದು, ಪುಣ್ಯತಿಥಿ ಇರ್ಬೋದು, ಎರಡನ್ನೂ ಕೂಡ ಕಾರ್ಪೊರೇಷನ್ನವರು ದೊಡ್ಡ ಮಟ್ಟದಲ್ಲಿ ಇದನ್ನ ಆಚರಣೆ ಮಾಡಬೇಕು. ಯಾಕಂತಂದ್ರೆ ಸಂಗೊಳ್ಳಿ ರಾಯಣ್ಣವರು ಹುಟ್ಟಿದ ದಿನ ಸ್ವಾತಂತ್ರ್ಯ ದಿನೋತ್ಸವದ ದಿನದಲ್ಲೇ ಹುಟ್ಟಿದ್ದು ಅವರು. ಆಮೇಲೆ ಅವರನ್ನ ನೇಣುಗಂಬಕ್ಕೆ ಏರಿಸಿದ್ದು, ಅಂದ್ರೆ ಆರಂಭದಲ್ಲಿ ಅವರನ್ನ ನೇಣಾಕಿದವರು, ಅದು ಕೂಡ ಗಣರಾಜ್ಯೋತ್ಸವ ದಿನದಂದೇ ಮಾಡಿದ್ದು. ಎರಡೂ ಕಾರ್ಯಕ್ರಮಗಳನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ಕಾರ್ಪೊರೇಷನ್ನವರು ಕೂಡ ಹೇಳಿದ್ದೇನೆ, ಕಾರ್ಪೊರೇಷನ್ನವರು ಮುಂದಿನ ಪುಣ್ಯತಿಥಿಯನ್ನ ರವೀಂದ್ರ ಕಲಾಕ್ಷೇತ್ರ ಅಥವಾ ಬೇರೆ ಯಾವ್ದಾದ್ರು ಕ್ಷೇತ್ರದಲ್ಲಿ ಮಾಡಬೇಕು. ಆಮೇಲೆ ಸಂಗೊಳ್ಳಿ ರಾಯಣ್ಣವರ ಜನ್ಮದಿನೋತ್ಸವವನ್ನು ಕೂಡ ಆಚರಣೆ ಮಾಡಬೇಕು. ಎರಡೂ ದಿನಗಳು ಬಹಳ ಪ್ರಾಮುಖ್ಯವಾದಂಥ ದಿನಗಳು, ಯಾಕಂದ್ರೆ ಅವರು ಹುಟ್ಟಿದ ದಿನ ಮತ್ತು ಅವರನ್ನ ನೇಣಾಕದಂಥ ದಿನ, ಎರಡೂ ದಿನಗಳು ಬಹಳ ಪ್ರಮುಖವಾದಂಥ ದಿನಗಳು. ಎರಡೂ ದಿನಗಳು ಕಾಕತಾಳೀಯ ಅನ್ನೋ ರೀತಿಯಲ್ಲಿ ಒಂದು ಸ್ವಾತಂತ್ರ್ಯ ದಿನೋತ್ಸವ, ಇನ್ನೊಂದು ಗಣರಾಜ್ಯೋತ್ಸವ ದಿನ ಆಗ್ತಾ ಇದ್ದಾವೆ ಕ್ರಮವಾಗಿ. ಅದರಿಂದ ನಾನು ಇವತ್ತು ಇಲ್ಲಿ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆ ಇಲ್ಲಿ ಊರಾರ ಹಾಕಿ ಆಮೇಲೆ ಕಾರ್ಯಕ್ರಮಕ್ಕೆ ಹೋಗೋಣ. ನಾನು ಇದನ್ನು ನೀವು ಏನಾರ ಮಾಡ್ತೇವೆ ಅಂದರೆ ಏನಾರ ಮಾಡ್ತೇವೆ. ಈ ಕೃಷ್ಣಮೂರ್ತಿನೇ ಇದೆಲ್ಲ ಈ ಪ್ರತಿಮೆ ಆಗ್ಲಿಕ್ಕೆ ಕಾರಣಕರ್ತ. ಆಮೇಲೆ ರೈಲ್ವೆ ಸ್ಟೇಷನ್ಗೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಅಂತೇಳಿ ಪ್ರಯೋಗಿದೆಯಲ್ಲ, ಈ ಪ್ರಯೋಗಿಗೆ ಹೆಸರಿರ್ತಕ್ಕಂಥದ್ದಕ್ಕೂ ಕಾರಣಕರ್ತರು ಇವರೇನೆ. ಅದರಿಂದ ನಾನು ಸಂಗೊಳ್ಳಿ ರಾಯಣ್ಣವರ ಈ ಪ್ರತಿಮೆ ಮಾಡಲಿಕ್ಕೆ ಮತ್ತೆ ನಿಲ್ದಾಣ ಮಾಡಲಿಕ್ಕೆ ಇದನ್ನೆಲ್ಲ ಡೆಲ್ಲಿ ಕರ್ಕೊಂಡು ಹೋಗಿದ್ದೆ. ನಾನು ಲಾರು ಆಗ ರೈಲ್ವೆ ಮಿನಿಸ್ಟರ್ ಅವ್ರು ಹೇಳಿ ಇದನ್ನ ರೈಲ್ವೆ ನಿಲ್ದಾಣಕ್ಕೆ ಹೇಳಿದ್ದು. ಇವತ್ತು ಇಡೀ ದೇಶದಲ್ಲಿ 78ನೇ ಸ್ವಾತಂತ್ರ್ಯೋತ್ಸವದ ದಿನ, ನಿಮ್ಮೆಲ್ಲರಿಗೂ ಕೂಡ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆಯೇ ಸಂಗೊಳ್ಳಿ ರಾಯಣ್ಣವರ ಜನ್ಮದಿನೋತ್ಸವವನ್ನು ಜನ್ಮದಿನೋತ್ಸವದ ಶುಭಾಶಯಗಳನ್ನು ಕೂಡ
ನಿಮಗೆ ಕೋರ್ತೇನೆ. ಸಂಗೊಳ್ಳಿ ರಾಯಣ್ಣ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಲಿ. ಅವರು ಮಹಾನ್ ಸ್ವಾತಂತ್ರ್ಯ ಪ್ರೇಮಿ, ರಾಷ್ಟ್ರ ಪ್ರೇಮಿ. ಅವತ್ತು ಕಿತ್ತೂರು ರಾಣಿ ಚೆನ್ನಮ್ಮನವರ ಆಸ್ಥಾನದಲ್ಲಿ ಒಬ್ಬ ಸೈನಿಕನಾಗಿ ಬ್ರಿಟಿಷರಿಗೆ ಚಳ್ಳೆ ತಿನ್ನಿಸಿದಂತ ಒಬ್ಬ ವೀರ ಯೋಧ ಅಂತ್ಯವರ. ನಾವು ಅಂತ್ಯವರ ಜನ್ಮದಿನವನ್ನ ಮತ್ತೆ ಅವರ ಪುಣ್ಯತಿಥಿಯನ್ನ ದಿನೋದಿನ ಪುಣ್ಯತಿಥಿ ಎರಡನ್ನೂ ಕೂಡ ಆಚರಣೆ ಮಾಡ್ತೀವಿ, ಬರ್ತಾ ಇದ್ದೀವಿ. ಸೊ ನೀವೆಲ್ಲ ಬಂದಿದ್ದೀರಿ ಇಲ್ಲಿ ಇವತ್ತು ಸಂಗೊಳ್ಳಿ ರಾಯಣ್ಣನಿಗೆ ಸ್ಮರಿಸ್ಕೊಳ್ಳಿಕ್ಕೆ. ಸಂಗೊಳ್ಳಿ ರಾಯಣ್ಣ ನಿಮ್ಗೆಲ್ಲರಿಗೂ ಕೂಡ ಸ್ಫೂರ್ತಿ ಕೊಡಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮುಂದಿನ ವರ್ಷದಿಂದ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೇವೆ.